ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ, ಚಿಕ್ಕಬಳ್ಳಾಪುರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಅಧಿಸೂಚನೆ ಸಂಖ್ಯೆ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ನೋಡ್ರಿ, ಹುದ್ದೆ ಇರೋದೆಲ್ಲಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿಯಲ್ಲಿ ನಿಮಗೆ ಹುದ್ದೆಗಳಿವೆ. ವಿಷಯ ಏನ್ ಹೇಳ್ತಿದ್ರು ಅಂದ್ರೆ, ಶೀಘ್ರ ಲಿಪಿಗಾರ ಗ್ರೇಡ್ 3, ಬೆರಳಚ್ಚುಗಾರ, ಬೆರಳಚ್ಚು ನಕಲುಗಾರ, ಆದೇಶಿ ಜಾರಿಕಾರ ಮತ್ತು ಜವಾನ್ ಹುದ್ದೆಗಳ ಬಗ್ಗೆ ನೇರ ನೇಮಕಾತಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂದ್ರೆ 27/8/2022, ಅಂದ್ರೆ ಇದೇ ತಿಂಗಳು 27ನೇ ತಾರೀಕು ಇದೆ. ಸೊ ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಘಟಕದ ವಿವಿಧ ನ್ಯಾಯಾಲಯಗಳಲ್ಲಿ ಕೆಳಗೆ ನಮೂದಿಸಿರುವಂತೆ ಖಾಲಿ ಇರುವ ಶೀಘ್ರ ಲಿಪಿಗಾರರ ಗ್ರೇಡ್ 3, ಬೆರಳಚ್ಚುಗಾರ, ಬೆರಳಚ್ಚು ನಕಲುಗಾರ, ಆದೇಶ ಜಾರಿಗಾರ ಮತ್ತು ಜವಾನರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಚಿಕ್ಕಬಳ್ಳಾಪುರದ ಜಿಲ್ಲಾ ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ ಯಾವುದಪ್ಪ ಅಂದ್ರೆ https://districts.ecourts.gov.in/chikkaballapura-online-recruitment ನೀಡಲಾದ ಲಿಂಕ್ನ ಮೂಲಕ ಆನ್ಲೈನ್ ಮೂಲಕ 29/7/2022 27/8/2022 ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದ್ರೆ ನೀವು ಅರ್ಜಿಯನ್ನು ಯಾವ ವೆಬ್ಸೈಟ್ ಇಂದ ಸಲ್ಲಿಸಬೇಕಪ್ಪ ಅಂದ್ರೆ, ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂತ https://districts.ecourts.gov.in/chikkaballapura-online-recruitment ಇದ್ರ ಮೂಲಕ ನೀವೇನಪ್ಪ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಸೊ ನೋಡ್ರಿ, ಇಷ್ಟೆಲ್ಲ ನೀವು ಟೈಪ್ ಮಾಡೋದಕ್ಕಿಂತ ಏನ್ ಮಾಡ್ರಿ ಅಂದ್ರೆ, ನಾವು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಆ ಪೇಜ್ಗೆ ಹೋಗುತ್ತೆ, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಇರುತ್ತಲ್ಲ ಅದೇ ಪೇಜ್ಗೆ ಹೋಗುತ್ತೆ. ಜೊತೆಗೆ ಶೀಘ್ರ ಲಿಪಿಗಾರ ಗ್ರೇಡ್ 3 ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದ್ರೆ 6 ಹುದ್ದೆಗಳಿವೆ. ಇವರಿಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದ್ರೆ 27,650 ರೂಪಾಯಿಂದ 52,650 ರೂಪಾಯಿ ಇರುತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆ ನೋಡ್ರಿ, ಪದವಿ ಪೂರ್ಣ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ 3 ವರ್ಷಗಳ ಡಿಪ್ಲೊಮಾ, ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. ಸೊ ಒಂದು ನೀವು ಏನಪ್ಪಾ ಅಂದ್ರೆ PUC ಪಾಸ್ ಆಗಿರಬೇಕು ಅಥವಾ 3 ವರ್ಷನ ಡಿಪ್ಲೊಮಾ ಮಾಡಿರ್ಬೇಕು. ಯಾವ್ದ್ರಲ್ಲಿ ಅಂದ್ರೆ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆನ ಹೊಂದಿರಬೇಕು. ಸಾರ್ವಜನಿಕ ಶಿಕ್ಷಣ ಇಲಾಖೆಯು ನಡೆಸುವ ಕನ್ನಡ ಮತ್ತು ಇಂಗ್ಲಿಷು ಬೆರಳಚ್ಚು ಮತ್ತು ಶೀಘ್ರ ಲಿಪಿ ಹಿರಿಯ ದರ್ಜೆ ಉತ್ತೀರ್ಣತೆ ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ್ ವಿದ್ಯಾರ್ಹತೆ. ಸೊ ನೋಡ್ರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನ್ ಮಾಡತ್ತಪ್ಪ ಅಂದ್ರೆ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗೆ ಬೆರಳಚ್ಚು ಮತ್ತು ಶೀಘ್ರ ಲಿಪಿ ಪರೀಕ್ಷೆನ ಹೊರಡಿಸುತ್ತೆ. ಅದರಲ್ಲಿ ನೀವೇನಪ್ಪ ಅಂದ್ರೆ ಹಿರಿಯ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ಬೇಕು ಅಥವಾ ನೀವೇನ್ ಮಾಡಿರ್ಬೇಕಂದ್ರೆ ಡಿಪ್ಲೊಮಾದಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆ ಬರುತ್ತಲ್ಲ ಅದರಲ್ಲಾದ್ರೂ ಪಾಸ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಸೊ ಅಭ್ಯರ್ಥಿಗಳ ಆಯ್ಕೆ ವಿಧಾನ ನೋಡ್ರಿ, ಅಭ್ಯರ್ಥಿಗಳ ಆಯ್ಕೆಯು ಕರ್ನಾಟಕ ಅಧೀನ ನ್ಯಾಯಾಲಯಗಳು ಮತ್ತೆ ಇತರ ತಿದ್ದುಪಡಿಗಳ ಪ್ರಕಾರ ನಡೆಯುತ್ತೆ. ಏನ್ ಮಾಡ್ತಾರೆ ಅಂದ್ರೆ, ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಪ್ರತಿ ನಿಮಿಷಕ್ಕೆ 120 ಪದಗಳ ವೇಗದಂತೆ 15 ನಿಮಿಷಗಳ ಉಕ್ತ ಲೇಖನವನ್ನು 45 ನಿಮಿಷಗಳಲ್ಲಿ ಲಿಪಿ ತರಿಸತಕ್ಕದ್ದು. ಅಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಅವರೊಂದು ಪದ ಕೊಡ್ತಾರೆ ಪ್ರತಿ ನಿಮಿಷಕ್ಕೆ, ಅವ್ರೇನ್ ಮಾಡ್ತಾರೆ ಅಂದ್ರೆ 120 ಪದಗಳನ್ನು ಹೇಳ್ತಾರೆ. 15 ನಿಮಿಷಗಳ ಉಕ್ತ ಲೇಖನವನ್ನು ನೀವು ತಗೊಂಡು ಅದನ್ನ ಏನ್ ಮಾಡ್ಬೇಕಂದ್ರೆ 45 ನಿಮಿಷದೊಳಗೆ ಲಿಪಿ ತರಿಸತಕ್ಕದ್ದು ಅಂತ ಹೇಳ್ತಿದ್ದಾರೆ. ಪ್ರತಿ ಅರ್ಹತಾ ಪರೀಕ್ಷೆಯು ಗರಿಷ್ಠ 100 ಅಂಕಗಳಾಗಿದ್ದು ಪ್ರತಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಕನಿಷ್ಠ 50 ಅಂಕಗಳನ್ನು ಅಭ್ಯರ್ಥಿಗಳು ಪಡೆಯಲೇಬೇಕಾಗಿರುತ್ತದೆ. ಸೊ ನೋಡ್ರಿ, 100 ಅಂಕಗಳು ಪ್ರತಿ ಪರೀಕ್ಷೆಗೆ ಇರುತ್ತೆ, ಅದರಲ್ಲಿ ನೀವು ಕನಿಷ್ಠ 50 ಅಂಕಗಳನ್ನು ಪಡೆಯಲೇಬೇಕಾಗುತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿರುವ ಒಟ್ಟು 6 ಅಂಕಗಳು ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಗಳಿಸಿರುವ 6 ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಸೊ ಎಲ್ಲೇನ್ ಮಾಡ್ತಾರಂದ್ರೆ, ನೀವು ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ರೆ, ಜೊತೆಗೆ ಈ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದ್ರೆ ಅಂತ ಕನ್ಸಿಡರ್ ಮಾಡಿ ಆ ಅಂಕದ ಆಧಾರದ ಮೇಲೆ ನಿಮ್ಮನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಆಯ್ಕೆಯನ್ನ ಮಾಡ್ತಾರೆ. ಸೊ ನೋಡ್ರಿ, ಬೆರಳಚ್ಚುಗಾರ ಹುದ್ದೆ ಒಂದಿದೆ. ಇವರಿಗೆ ವೇತನ ಶ್ರೇಣಿ ಏನಪ್ಪ ಅಂದ್ರೆ 21,400 ರೂಪಾಯಿಂದ 42,000 ರೂಪಾಯಿ. ಇವರಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರುತ್ತೆ ಅಂದ್ರೆ, ಪದವಿ ಪೂರ್ಣ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ 3 ವರ್ಷಗಳ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ್ ವಿದ್ಯಾರ್ಹತೆ. ಸೊ ನೋಡ್ರಿ, ಇಲ್ಲಿ ಕೂಡ ಏನು ನಿಮಗೆ ಹಿಂದಿನದ್ರಲ್ಲಿ ಏನಿತ್ತಲ್ಲ ಅದೇ ಶೈಕ್ಷಣಿಕ ವಿದ್ಯಾರ್ಹತೆ ಕೂಡ ಇಲ್ಲಿ ಇದೆ. ಅಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ, ಬೆರಳಚ್ಚುಗಾರ ಹುದ್ದೆಗೂ ಏನಪ್ಪ ಅಂದ್ರೆ ಶೀಘ್ರ ಲಿಪಿಗಾರ ಹುದ್ದೆಗಳಿಗೆ ಏನು ವಿದ್ಯಾರ್ಹತೆ ಅಲ್ಲ ಅದೇ ವಿದ್ಯಾರ್ಹತೆನ ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ. ಜೊತೆ ನೋಡ್ರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ನಡೆಸ್ತಾರಲ್ಲ ಕನ್ನಡ ಮತ್ತು ಇಂಗ್ಲಿಷ್ ಬೆರಳಚ್ಚು ಪರೀಕ್ಷೆಯಲ್ಲಿ ನೀವೇನಾಗಿರ್ಬೇಕಪ್ಪ ಅಂದ್ರೆ ಹಿರಿಯ ದರ್ಜೆಯಲ್ಲಿ ಉತ್ತೀರ್ಣ ಆಗಿರ್ಬೇಕು ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನ ಪಡೆದಿರಬೇಕು ಅಂತ ಹೇಳ್ತಿದ್ದಾರೆ.
ಸೊ ನೋಡ್ರಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಪ್ರತಿ ನಿಮಿಷಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ 120 ಪದಗಳಂತೆ 5 ನಿಮಿಷಗಳ ಉಕ್ತ ಲೆಕ್ಕವನ್ನ ಕೊಡ್ತಾರೆ. ಅದನ್ನ ನೀವೇನ್ ಮಾಡ್ಬೇಕಂದ್ರೆ 45 ನಿಮಿಷಗಳಲ್ಲಿ ಲಿಪಿ ತರಿಸತಕ್ಕದ್ದು, ಅಲ್ಲಾಗಿದ್ರೆ ನಿಮ್ಗೆ 15 ನಿಮಿಷಗಳ ಉಕ್ತ ಲೆಕ್ಕವನ್ನ ಕೊಡ್ತಿದ್ರು, ಇಲ್ಲಿ 5 ನಿಮಿಷಗಳದ್ದು ಕೊಡ್ತಿದ್ದಾರೆ. ಸೊ ಅರ್ಹತಾ ಪರೀಕ್ಷೆ ಏನಪ್ಪ ಅಂದ್ರೆ 100 ಅಂಕಗಳಾಗಿರುತ್ತೆ, ಕನಿಷ್ಠ ನೀವು ಎಷ್ಟು ಪಡಿಬೇಕಂದ್ರೆ 50 ಅಂಕಗಳನ್ನ ಪಡೆಯಲೇಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳು, ಆಮೇಲೆ ಒಟ್ಟು ಶೇಕಡಾವಾರು ಅಂಕಗಳು, ಮತ್ತೆ ಈ ಪರೀಕ್ಷೆಯಲ್ಲಿ ಎಷ್ಟು ಶೇಕಡಾವಾರು ಅಂಕಗಳನ್ನ ಗಳಿಸ್ತೀರಿ ಅನ್ನೋದನ್ನ ಆಧಾರವಾಗಿಟ್ಟು ನಿಮ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಆಯ್ಕೆಗಳನ್ನ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ ಬೆರಳಚ್ಚು ನಕಲುಗಾರ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 2. ಇಲ್ಲಿ ವೇತನ ಶ್ರೇಣಿ ಏನಿರುತ್ತಂದ್ರೆ ನಿಮ್ಗೆ 21,400 ರೂಪಾಯಿಂದ 42,000 ರೂಪಾಯಿ ಇರುತ್ತೆ. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಹತೆ ಸೇಮ್ ಇರುತ್ತೆ, ನೀವೇನಂದ್ರೆ ಒಂದು PUC ಪಾಸ್ ಆಗಿರಬೇಕು ಅಥವಾ 3 ವರ್ಷಗಳ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನ ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಇರಬೇಕು. ಜೊತೆಗೆ ನೋಡ್ರಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ನಡೆಸುವಂತ ಕನ್ನಡ ಮತ್ತು ಇಂಗ್ಲಿಷ್ ಬೆರಳಚ್ಚು ಹಿರಿಯ ದರ್ಜೆಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನ ಪಡೆದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 15 ನಿಮಿಷಗಳ ಉಕ್ತ ಲೇಖನವನ್ನು ಗಣಕ ಯಂತ್ರಗಳ ಮೂಲಕ ಬೆರಳಚ್ಚು ಪಡಿಸತಕ್ಕದ್ದು. ಸೊ ನೋಡ್ರಿ ನಿಮ್ಗೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ 15 ನಿಮಿಷಗಳ ಉಕ್ತ ಲೇಖನವನ್ನು ಕೊಡ್ತಾರೆ, ಅದನ್ನ ನೀವು ಏನ್ ಮಾಡ್ಬೇಕಂದ್ರೆ ಕಂಪ್ಯೂಟರ್ ಮೂಲಕ ಬೆರಳಚ್ಚು ಪಡಿಸತಕ್ಕದ್ದು ಅಂತ ಹೇಳ್ತಾರೆ. ಇಲ್ಲಿ ಕೂಡ ಪ್ರತಿ ಅರ್ಹತಾ ಪರೀಕ್ಷೆ 100 ಅಂಕಗಳಾಗಿದ್ದು ನೀವು ಕನಿಷ್ಠ 50 ಅಂಕಗಳನ್ನ ಪಡೆಯಲೇಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಯಾವ ತರ ಮಾಡ್ತಾರಂದ್ರೆ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳು ಮತ್ತೆ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳ ಶೇಕಡಾವಾರನ ಇಟ್ಕೊಂಡು ನಿಮ್ಮನ್ನ ಆಯ್ಕೆಯನ್ನ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇರೋದಂದ್ರೆ ಆದೇಶ ಜಾರಿಗಾರ. ಇಲ್ಲಿ ಒಟ್ಟು 1 ಹುದ್ದೆಗಳಿದೆ. ಇವರಿಗೆ ವೇತನ ಶ್ರೇಣಿ ಎಷ್ಟಪ್ಪ ಅಂದ್ರೆ 19,950 ರೂಪಾಯಿಂದ 37,900 ರೂಪಾಯಿ ಹಾಗೂ ಇತರ ಭತ್ತೆಗಳು. ಸೊ ಇಲ್ಲಿ ವಿದ್ಯಾರ್ಹತೆ ನೋಡಿದೆ ನೋಡ್ರಿ, ನೀವು SLC ಪಾಸ್ ಆಗಿರಬೇಕು, ಜೊತೆಗೆ ಲಘು ಮತ್ತು ಭಾರಿ ವಾಹನ ಚಾಲನಾ ಪರವಾನಿಗೆಯನ್ನು ಹೊಂದಿರಬೇಕು. ಅಂದ್ರೆ ನಿಮ್ಗೆ ಲೈಟ್ ಮೋಟರ್ ವೆಹಿಕಲ್ ಮತ್ತೆ ಹೆವಿ ಮೋಟರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಆಮೇಲೆ ನೋಡ್ರಿ ಇದನ್ನ ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ನೀವು 10ನೇ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನ ಪಡೆದಿರ್ತಾರಲ್ಲ ಆ ಆಧಾರದ ಮೇಲೆ ಏನಪ್ಪಾ ಅಂದ್ರೆ 1 ಹುದ್ದೆಗೆ 10 ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರೀತಾರೆ, ಮತ್ತು ಸಂದರ್ಶನದಲ್ಲಿ ಎಷ್ಟು ಅಂಕಗಳನ್ನ ಗಳಿಸಿರಲ್ಲ ಅದ್ರ ಮೇಲೆ ಅದನ್ನ ಆಧಾರವಾಗಿ ಇಟ್ಕೊಂಡು ನಿಮ್ನ ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ಇರೋದು ಯಾವ್ದಪ್ಪ ಅಂದ್ರೆ ಜವಾನ್ ಹುದ್ದೆಗಳು. ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಂದ್ರೆ 24. ಸೊ ಇವ್ರಿಗೆ ವೇತನ ಶ್ರೇಣಿ ಏನಿರುತ್ತೆ ಅಂದ್ರೆ ಜವಾನರಿಗೆ 17,000 ರೂಪಾಯಿಂದ 28,900 ರೂಪಾಯಿ ಇರುತ್ತೆ, 28,950 ರೂಪಾಯಿ ಇರುತ್ತೆ. ಆಯ್ಕೆ ವಿಧಾನ ನೋಡೋದಾದ್ರೆ ಅಧೀನ ನ್ಯಾಯಾಲಯಗಳ ನೇಮಕಾತಿ ತಿದ್ದುಪಡಿ ನಿಯಮಗಳು 2007 ಪ್ರಕಾರ ನೇಮಕಾತಿಯನ್ನು ಪ್ರಕಟಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಜವಾನ್ ಹುದ್ದೆಗೆ 10ನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಅರ್ಹತೆಯ ಆಧಾರದ ಮೇಲೆ 1 ಹುದ್ದೆಗೆ 10 ಅಭ್ಯರ್ಥಿಗಳನ್ನು ಮಾತ್ರ ಸಂದರ್ಶನಕ್ಕೆ ಕರೆಯಲಾಗುವುದು, ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಮೇಲೆ ಆಯ್ಕೆ ಮಾಡಲಾಗುವುದು. ಸೊ ನೋಡ್ರಿ ಜವಾನ್ ಹುದ್ದೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ 10ನೇ ತರಗತಿಯಲ್ಲಿ ಏನ್ ಪರೀಕ್ಷೆ ನಡೆದಿರುತ್ತಲ್ಲ ಅದ್ರ ಗರಿಷ್ಠ ಆಧಾರದ ಮೇಲೆ ನಿಮ್ಗೆ ಏನ್ ಮಾಡ್ತಾರಂದ್ರೆ 1 ಹುದ್ದೆಗೆ 10 ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರೀತಾರೆ. ನೀವು ಸಂದರ್ಶನದಲ್ಲಿ ಎಷ್ಟು ಅಂಕಗಳನ್ನ ಗಳಿಸ್ತಿರಲ್ಲ ಅದ್ರ ಮೇಲೆ ನಿಮ್ಮನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಆಯ್ಕೆಯನ್ನ ಮಾಡ್ತಾರೆ. ಸೊ ನೋಡ್ರಿ ವಯೋಮಿತಿ ನೋಡೋದಾದ್ರೆ ಅರ್ಜಿಗಳನ್ನು ಸ್ವೀಕರಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗೆ ಕನಿಷ್ಠ ಎಷ್ಟು ವಯಸ್ಸಾಗಿರ್ಬೇಕಪ್ಪ ಅಂದ್ರೆ 18 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35, 2A, 2B, 3A, 3B ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷಗಳು. ಸೊ ಇದಾದ್ಮೇಲೆ ನೋಡ್ರಿ ಅರ್ಜಿ ಸಲ್ಲಿಸುವ ವಿಧಾನ ಹೇಳಿದಿವಿ. ಅರ್ಜಿ ಸಲ್ಲಿಸುವ ವಿಧಾನ ಏನಪ್ಪ ಅಂದ್ರೆ ಅವರ ಆಫೀಷಿಯಲ್ ವೆಬ್ಸೈಟ್ ಮೂಲಕ ನೀವು ಸಲ್ಲಿಸಬೇಕು. ನಿಗದಿತ ಶುಲ್ಕವನ್ನ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಅಂದ್ರೆ 200 ರೂಪಾಯಿ. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಅದೇ ತರನಾಗಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಸೊ ನೋಡ್ರಿ ಸಾಮಾನ್ಯ ವರ್ಗದವರಿಗೆ 200 ರೂಪಾಯಿ, ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಕೂಡ ಏನಪ್ಪಾ ಅಂದ್ರೆ 100 ರೂಪಾಯಿ ಇದೆ. ಅಂಗವಿಕಲರಿಗೆ ಮಾತ್ರ ವಿನಾಯಿತಿಯನ್ನು ನೀಡಿದ್ದಾರೆ. ಸೊ ನಿಗದಿತ ಶುಲ್ಕವನ್ನು ನೀವೇನ್ ಮಾಡ್ಬೇಕಂದ್ರೆ ನ್ಯಾಯಾಲಯದ ವೆಬ್ಸೈಟ್ ಆದಂತ https://districts.ecourts.gov.in/chikkaballapura-online-recruit ನಲ್ಲಿ ನೀಡಲಾದ ಲಿಂಕ್ ಮೂಲಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ಆನ್ಲೈನ್ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಚಲನ್ ಡೌನ್ಲೋಡ್ ಸೌಲಭ್ಯದ ಮೂಲಕ ಪಾವತಿಸತಕ್ಕದ್ದು.
ಸೊ ನೋಡ್ರಿ ಈ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ ಸ್ಟೇಟ್ ಬ್ಯಾಂಕಿಗೆ ಹೋಗಿ ಚಲನನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನೀವು ಆಫ್ಲೈನ್ ಪೇಮೆಂಟ್ ಮಾಡಬಹುದು. ಅಥವಾ ನೀವೇನಾದ್ರೂ ಆನ್ಲೈನ್ ಮಾಡ್ತೀವಿ ಅಂದ್ರೆ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್, ನೀವು ಆನ್ಲೈನ್ ಪೇಮೆಂಟ್ ಮಾಡ್ತಿದ್ರೆ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಪೇಮೆಂಟ್ ಅನ್ನ ಮಾಡಬೇಕು. ಅದು ಕೂಡ ಏನಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ನ ಎಟಿಎಂ ಅನ್ನ ಯೂಸ್ ಮಾಡಬೇಕಾಗುತ್ತೆ, ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಏನಪ್ಪಾ ಅಂದ್ರೆ ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿರುವ ಹುದ್ದೆಗಳ ಬಗ್ಗೆ ಮಾಹಿತಿ. ಸೊ ಇದ್ರ ಬಗ್ಗೆ ಇನ್ನು ನಿಮ್ಗೆ ಹೆಚ್ಚಿನ ಡೌಟ್ ಇದ್ರೆ, ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ, ಅಲ್ಲಿ ನಿಮ್ಮ ಡೌಟ್ ಅನ್ನ ಸಾಲ್ವ್ ಮಾಡ್ಕೊರಿ. ಜೊತೆಗೆ ನೋಡ್ರಿ ಯಾರೆಲ್ಲ ಅರ್ಜಿ ಸಲ್ಲಿಸ್ತಿದ್ರಲ್ಲ ಅವ್ರೇನ್ ಮಾಡಿದ್ರೆ ನಿಮಗೆ ಟೈಪ್ ಮಾಡಕ್ಕೆ ಅದು ತುಂಬಾ ದೊಡ್ಡದಿದೆಲ್ಲ ಅಫಿಷಿಯಲ್ ವೆಬ್ಸೈಟ್, ಅದ್ರ ಬದಲು ಏನ್ ಮಾಡಿದ್ರೆ PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಪೇಜ್ ಗೆ ಕೊಂಡೊಯ್ಯುತ್ತೆ. ಅಲ್ಲಿ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಈಸಿಯಾಗಿ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಜೊತೆಗೆ ನೋಡ್ರಿ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಅವ್ರ ಅಪ್ಲಿಕೇಶನ್ ಹಾಕ್ರಿ. ಇದು ಏನಪ್ಪಾ ಅಂದ್ರೆ ಇವತ್ತಿನ ಉದ್ಯೋಗ ವಾರ್ತೆ, ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.